ಡಿ ಆರ್ ಎಸ್ ಅಭಿಮಾನಿಗಳಿಗೆ ಡಿ ಆರ್ ಎಸ್ ಇತಿಹಾಸಕ್ಕೆ ಸ್ವಾಗತ ಇವತ್ತು ವಿಜಯ್ ಭಾರದ್ವಾಜ್ ಪ್ರಾಮಿಸ್ ಮಾಡಿದ್ದಾರೆ ನನಗೆ ಇದು ಇತಿಹಾಸ ಅಲ್ಲ ಇದು ಇತಿಹಾಸ್ಯ ಅಂತ ಸೊ ಇದೇನು ಅಂತ ಲೆಕ್ಕಾಚಾರ ಹೇಳೋಣ ವಿಜಯ್ ಇತಿಹಾಸ್ಯ ಹೇಳ್ತೀರಾ ನೀವು ಇವತ್ತು ಶೇಮ್ಲೆಸ್ ಹೇಳ್ತೀನಿ ಅವಮಾನ ಎಲ್ಲ ಬಿಟ್ಟು ಕಥೆಯನ್ನು ಹೇಳಕ್ಕೆ ಬಂದಿದ್ದಾರೆ ವಿಜಯ್ ಭಾರದ್ವಾಜ್ ಅವರು ಖಂಡಿತ ಶೇಮ್ಲೆಸ್ ಈಗ ಮೊನ್ನೆ ತಾನೇ ಅನಿಲ್ ಕುಂಬ್ಳೆ ಅವರು ಟೆನ್ ವಿಕೆಟ್ಸ್ ತಗೊಂಡಿದ್ದು ಇಪ್ಪತ್ತೈದು ವರ್ಷ ಆಯ್ತು ಟೆನ್ ಫಾರ್ ಸೆವೆಂಟಿ ಫೋರ್ ನೈನ್ಟೀನ್ ನೈಂಟಿ ನೈನ್ ಎಷ್ಟು ಚೆನ್ನಾಗಿ ನಾಪ್ ಇಟ್ಕೊಂಡಿದ್ದಾರೆ ಅದು ಇತಿಹಾಸ ನಿನ್ನ ಕಾಣಿ ಮೂಲ ಅದಕ್ಕಿಂತ ಮುಂಚೆ ಒಬ್ರು ಜಿಮ್ ಲೇಕರ್ ಅವರು ಅವರು ನೈನ್ಟೀನ್ ವಿಕೆಟ್ಸ್ ಇದ್ದಿದ್ರು ಅದು ಬೇರೆ ಇತಿಹಾಸ ಒಂದೇ ಮ್ಯಾಚ್ ಅಲ್ಲಿ ಮ್ಯಾಚ್ ಅಲ್ಲಿ ಟೆನ್ ಅಂಡ್ ನೈನ್ ಅದಾದ್ಮೇಲೆ ಅಜಾಸ್ ಪಟೇಲ್ ನಾವು ಕಾಮೆಂಟ್ರಿ ಮಾಡಿದ್ವಿ ಒನ್ ಅಲ್ಲಿ ಎತ್ತಿದ್ರು ಇಂಡಿಯಾ ಅಗೇನ್ಸ್ಟ್ ಟು ಟೆನ್ ವಿಕೆಟ್ಸು ಅಲ್ಲಿ ಮೂರು ಜನ ಸ್ಪಿನ್ನರ್ಸ್ ಒಬ್ಬ ಲೆಫ್ಟ್ ಆನ್ ಸ್ಪಿನ್ನರ್ ಒಬ್ಬ ಲೆಗ್ ಸ್ಪಿನ್ನರ್ ಇನ್ನೊಬ್ರು ಆಫ್ ಸ್ಪಿನ್ನರ್ ಜಿಮ್ ಲೇಕರ್ ಆಫ್ ಸ್ಪಿನ್ನರ್ ಬಟ್ ಈ ಇತಿಹಾಸದಲ್ಲಿ ನಾವು ಇಂಡಿಯನ್ ಇತಿಹಾಸದಲ್ಲಿ ಅಂದ್ರೆ ಇಂಡಿಯನ್ ಡೊಮೆಸ್ಟಿಕ್ ಅಲ್ಲಿ ನಾನು ಒಂದು ಭಾಗಿಯಾಗಿದ್ದೀನಿ ಟೆನ್ ವಿಕೆಟ್ ತಗೊಂಡಿದ್ರು ಒಂದೇ ಇನಿಂಗ್ಸ್ ಅಲ್ಲಿ ಅದ್ ಯಾರು ಅದ್ ಯಾವ ಮ್ಯಾಚ್ ಯಾರಿತ್ತು ಬ್ಯಾಟಿಂಗ್ ಲೈನ್ ಅಪ್ ಕಾಂಜಿಪಿಂಜಿ ಬ್ಯಾಟಿಂಗ್ ಲೈನ್ ಅಪ್ ಆಯ್ತು ಎಲ್ಲ ಅದ್ರ ಬಗ್ಗೆ ವಿಜಯ್ ಹೇಳಕ್ಕೆ ರೆಡಿ ಇದ್ದಾರೆ ವಿಜಯ್ ಯಾರು ಡೊಮೆಸ್ಟಿಕ್ ಅಲ್ಲಿ ಹತ್ತು ವಿಕೆಟ್ ಒಂದೇ ಇನಿಂಗ್ಸ್ ಅಲ್ಲಿ ಇರ್ತೀಯ ನನಗೆ ಅಂತ ಜ್ಞಾಪಕರು ಈ ಝೋನ್ ಜನಿ ನಾನು ಯಾಕೆ ಮರ್ಯಾದೆ ಬಿಟ್ಟು ಹೇಳ್ತೀನಿ ಅಂತಂದರೆ ನಾನು ಭಾಗಿಯಾಗಿದ್ದೆ ಎರಡು ವಿಕೆಟ್ ನಂದು ತೊಗೊಂಡಿದ್ದು ದೇವಾಶಿಷ್ ಮೋಹಂತಿ ಟು ತೌಸಂಡ್ ಒನ್ನಲ್ಲಿ ತ್ರಿಪುರಾನಲ್ಲಿ ಆಡ್ತೀವಿ ನಾವು ಅಗರ್ತಾನಲ್ಲಿ ಅವಾಗ ಹೆಂಗೆ ಅಂದರೆ ಸೌತ್ ಝೋನ್ ಟೀಮ್ ನಾರ್ತ್ ಝೋನ್ ಸೆಂಟ್ರಲ್ ವೆಸ್ಟು ಈಸ್ಟು ಈ ಐದು ಟೀಮ್ಗಳು ಎಲ್ಲರೂ ಎಲ್ಲ ಝೋನ್ಗೆ ಹೋಗಿ ಟ್ರಾವೆಲ್ ಮಾಡಬೇಕು ಅಂದರೆ ಸೌತ್ ಜೋನ್ ಇನ್ನು ನಾಲ್ಕು ಝೋನ್ಸ್ಗೆ ಹೋಗಿ ಆಡುತ್ತೆ ಅಂತ ಟ್ರಾಫಿ ದುಲೀಪ್ ಟ್ರಾಫಿ ದುಲೀಪ್ ಟ್ರಾಫಿ ದುಲೀಪ್ ಟ್ರಾಫಿ ಅಂದರೆ ಟೆಸ್ಟ್ ಟೈಮ್ ಟೀಮ್ಗಳಿಗೆ ಸೆಲೆಕ್ಟ್ ಮಾಡೋದಕ್ಕೆ ಮೇನ್ ಟೂರ್ನಮೆಂಟು ನಮ್ಮದು ಟಾಪ್ ಕ್ವಾಲಿಟಿ ಟೀಮ್ ನಿ ಕೇಳಿದ್ರೆ ದಂಗೆದ್ದೋಗ್ಬಿಡ್ತೀವಿ ಅಂತ ಟೀಮ್ ಹೋಗಿ ಹೇಳಿ ಬ್ಯಾಟಿಂಗ್ ಲೈನ್ ಅಪ್ ಹೇಳಿ ನಂಗೆ ಅಪ್ ಕಿಶೋರ್ ಎಸ್ ಶ್ರೀರಾಮ್ ವಿ ಎಸ್ ಲಕ್ಷ್ಮಣ್ ರಾಹುಲ್ ದ್ರಾವಿಡ್ ನಂದಲ್ಲ ಕಿಶೋರ್ ನಂದಲ್ಲ ಕಿಶೋರ್ ಹೈದರಾಬಾದ್ ಓಪನರ್ ಅವರು ರಾಹುಲ್ ದ್ರಾವಿಡ್ ಅದಾದ್ಮೇಲೆ ನಾನು ವಿಜಯ್ ಭಾರದ್ವಾಜು ಜಾವಗಲ್ ಶ್ರೀನಾಥ್ ವೆಂಕಟೇಶ್ ಪ್ರಸಾದ್ ಸುನಿಲ್ ಜೋಶಿ ಆಶೀಶ್ ಕಪೂರ್ ರಾವ್ ಅಂದ್ರೆ ರಾವ್ ಈ ಟೀಮ್ ಸಾಲಿಡ್ ಟೀಮ್ ಸಾಲಿಡ್ ಬ್ಯಾಟಿಂಗ್ ಲೈನ್ ಅಪ್ ಅಂದ್ರೆ ಪೀಕ್ ಅಲ್ಲಿದ್ದವ್ರೆಲ್ಲಾರು ಯಾವಾಗ ಲಕ್ಷ್ಮಣ್ ಡ್ರಾವಿಡ್ ಗೊತ್ತಲ್ಲ ಟೂ ತೌಸಂಡ್ ಒನ್ ಆಗಿದ್ದ ಆ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಆಗಿದೆ ಇಮ್ಯಾಜಿನ್ ಮಾಡಿ ಹಿಂಗಿತ್ತು ಅಂತ ಆ ಟೀಮು ಆ ಬ್ಯಾಟಿಂಗ್ ಲೈನ್ ಅಪ್ಪು ಟೆನ್ ವಿಕೆಟ್ ಚುತ್ತಾರೆ ಮೋಹಂತಿ ತಾಸ್ ಗೆದ್ದಿದ್ದು ನಮ್ಮ ಜಾಮ್ ಆಗ ಅಗರ್ತಾಲನಲ್ಲಿ ಒಂಥರ ಈಸ್ಟ್ ಫಾರ್ ಈಸ್ಟ್ ಅಂದ್ರೆ ಫಾರ್ ಈಸ್ಟ್ ಕಾಣೋದೇ ಇಲ್ಲ ನಿಂಗೆ ಆ ಸಿಮ್ ಸೀಮ್ ಆಗುವಂತ ಕಂಡೀಷನ್ಸ್ ಈಸಿ ಇರೋದಿಲ್ಲ ಅಗರ್ತಾಲ್ನ ತಲುಪೋದೇ ಕಷ್ಟ ಜಾನಿ ಕಲ್ಕಟ್ಟಾಗ ಹೋಗ್ಬಿಟ್ಟು ಹೋಗ್ಬೇಕು ಅಲ್ಲ ಅಂದ್ರೆ ಈಸ್ಟ್ ಅಂದ್ರೆ ಬೇಗ ಬೇಗ ಬೇರೆ ಮ್ಯಾಚ್ ಬೆಳಗ್ಗೆ ಬೆಳಗ್ಗೆ ನಿನ್ಗೆ ಹೌದು ಅರ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಅಂದರೆ ಆಟ ಆಟ ಆಡಿರುತ್ತೆ ಬೇಜಾನ್ ಸಿಕ್ಕಾಪಟ್ಟೆ ಬೇಗ ಬೇಗ ಮ್ಯಾಚ್ ಮುಗಿತಾ ಇತ್ತು ಅಂದರೆ ನಾಲ್ಕು ಗಂಟೆಗೆ ಬಿಡ್ತಾ ಇತ್ತು ನಿನ್ಗೆ ಸೊ ಫೋರ್ ಡೇ ಗೇಮ್ ಆಗಿರೋದ್ರಿಂದ ಟಾಸ್ ತೆಗೆದಿದ್ದು ಜ್ಯಾಮ್ ಬಂದು ಡ್ರೆಸ್ಸಿಂಗ್ ರೂಮಲ್ಲಿ ಫಸ್ಟ್ ಡಿಸ್ಕಶನ್ ನಡೆದಿರುತ್ತಲ್ಲ ಶ್ರೀನಾಥ್ ಹಿಂಗೆ ಏಯ್ ಜಾಮ್ ಸಿಮಿ ಕೆಟಲ್ ಬ್ಯಾಟಿಂಗ್ ಕಲೀರಿ ನಮ್ ಏನು ಬೌಲಿಂಗ್ ಮಾಡಿಸ್ತೀರಾ ಅಂತ ಅಂದ್ಬಿಟ್ಟು ನಾವು ಬ್ಯಾಟಿಂಗ್ ಯಾಕಂದ್ರೆ ಜ್ಯಾಮ್ ಏನು ಹೇಳೋಕ್ಕಾಗಲ್ಲ ಶ್ರೀನಾಥ್ ಮಾತಾಡ್ತು ಅಂತಂದ್ರೆ ಲಕ್ಷ್ಮಣಗೂ ವೈಸ್ ಕ್ಯಾಪ್ಟನ್ ಪಾಪ ಆಗೋದಿಲ್ಲ ಬೌಲಿಂಗ್ ಮಾಡಲ್ಲ ನೀವು ಬ್ಯಾಟಿಂಗ್ ಆಡಿ ಸ್ವಿಮ್ಮಿಂಗ್ ಟ್ರ್ಯಾಕ್ಕಲ್ಲಿ ಅಂತ ಬ್ಯಾಟಿಂಗ್ ಕಳಿಸ್ರು ನಮ್ಮವರು ಹಿಂಗೆ ಹೋಗ್ತೀವಿ ಔಟು ಹಿಂಗೆ ಹೋಗ್ತೀವಿ ಔಟು ದೇಬಾಶಿ ಭವಂತಿ ಒಂದೇ ಕಡೆ ಒಳಗಡೆ ಆಚೆ ಒಳಗಡೆ ಆಚೆ ಏನು ಜೋರು ಇರಲಿಲ್ವಲ್ಲ ದೇಬಾಶಿ ಭವಂತಿ ಒನ್ ಥರ್ಟಿ ಹಾಕೋರಪ್ಪ ನನ್ನ ಮ್ಯಾಕ್ಸಿಮಮ್ ಅಷ್ಟೇ ಆ ಬಟ್ ಕಾಟ ಹಾಕೊಟ್ಬಿಟ್ರು ಗುರು ಹೆಂಗೆ ಗೊತ್ತಾ ನಾನು ಬ್ಯಾಟಿಂಗ್ ಹೋದಾಗ ಒಂದು ಎರಡು ಡೌನ್ ಇದ್ವಿ ನಾವು ಹೋಗಿ ಹಿಂಗೆ ಫಸ್ಟ್ ಬಾಲ್ ಆಡ್ತೀನಿ ಅಲ್ಲಿ ಬಿದ್ದುಬಿಟ್ಟು ಲೆಂತಲ್ಲಿ ನನ್ನ ತಂಬಡಿ ಅತ್ತಿ ಹಿಂಗೆ ಹಿಂಗೆ ತಂಬು ಹೊಡ್ದು ಆಮೇಲೆ ಹೋಗಿ ಸ್ಲಿಪ್ಪಲ್ಲಿ ಕ್ಯಾಚ್ ನಾನು ಫಸ್ಟ್ ಇನಿಂಗ್ಸು ಔಟು ಸೆಕೆಂಡ್ ಇನ್ನಿಂಗ್ಸು ಔಟು ಎರಡು ಕಡೆನೂ ಎರಡು ಎರಡು ಇನ್ನಿಂಗ್ಸಲ್ಲೂ ಬೇಗ ಬೇಗ ಔಟು ಜಾಮ್ ಓಡೋದಿಲ್ಲ ಲಕ್ಷ್ಮಣ ಓಡೋದಿಲ್ಲ ಯಾರು ಹೊಡೋದಿಲ್ಲ ಇಮ್ಯಾಜಿನ್ ಮಾಡು ಜಾನಿ ಈ ಒಂದು ಟೀಮ್ ಎಗೇನ್ಸ್ಟ್ ಹತ್ತು ವಿಕೆಟ್ ಎತ್ತಬೇಕು ಅಂದರೆ ಆ ವ್ಯಕ್ತಿಲಿ ಏನೋ ಇರಬೇಕು ಕಂಡೀಷನ್ಸ್ ಹೆಂಗೆ ಇರಲಿ ಏನಿತ್ತು ಆ ವ್ಯಕ್ತಿಯಲ್ಲಿ ಆ ವ್ಯಕ್ತಿನಲ್ಲಿ ಆ ಕೆಟ್ಟ ಆ್ಯಕ್ಷನ್ನು ಯಾವ ಥರ ಹಿಂಗೆ ಹಿಂಗೆ ಬಂದ ಹಿಂಗೆ ಮೊನ್ನೆ ಕ್ಲೋಸೆಸ್ಟ್ ಫ್ರೆಂಡ್ಸ್ ದೇವಾಶ್ರೀ ಮಂದಿ ಒಟ್ಟಿಗೆ ಆಡಿದ್ವಿ ನಾವು ಬಟ್ ಎಷ್ಟು ಕನ್ಫ್ಯೂಸಿಂಗ್ ಇತ್ತು ಆ್ಯಕ್ಷನ್ನು ಆದರೆ ಈ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮೆನ್ಗಳು ಮತ್ತೆ ಇಂಡಿಯಾನಲ್ಲಿ ಟಾಪ್ ಬ್ಯಾಟ್ಸ್ಮನ್ ಗಳು ಎಗೇನ್ಸ್ಟ್ ಎತ್ತಬೇಕು ಅಂತಂದ್ರೆ ಅದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅದು ಇತಿಹಾಸನೇ ಬರೆದಿದೆ ಅವತ್ತಿನ ದಿವಸ ದೇವಾಶೀಸ್ ಮೊಹಂತಿ ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ಸ್ನ ಕಿತ್ತಾಕಿರೋದು ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಅಂದ್ರೆ ಟೆನ್ ವಿಕೆಟ್ಸ್ ಇನ್ನಿಂಗ್ಸ್ ಅಮೇಸಿಂಗ್ ಅಥವಾ ಇನ್ನೊಂದು ಎಂಡಲ್ಲಿ ಅಂತ ಎಫೆಕ್ಟಿವ್ ಬೋಲರ್ ಇರ್ಲಿ ಇಲ್ಲ ವಿಕೆಟೇ ಇಲ್ಲ ಇನ್ನೊಂದು ಎಂಡಲ್ಲಿರೋರು ಆರಾಮಾಗಿ ಆಡ್ತಾ ಇದ್ದಾರೆ ಈ ವ್ಯಕ್ತಿಗೆ ಬಿದ್ದು ಸೀಮ್ ಆಗ್ತಾ ಇದೆ ಏರೋ ಸ್ವಿಂಗ್ ಆಗ್ತಾ ಇದೆ ಅಂಡ್ ಆಡಿಸ್ತಾ ಇದ್ದಾರೆ ಎಂತವ್ರೆ ಜಾಮ್ ಏಕೆ ಕಷ್ಟಪಟ್ಟಿರೋದು ಲೆಕ್ಕ ಹಾಕೋ ನಿಂಗೆ ಬೆಸ್ಟ್ ಪಾರ್ಟ್ ಏನು ಗೊತ್ತಾ ನಮ್ಮ ಕಡೆ ಇಬ್ರು ದಾದಾ ಬೌಲರ್ಗಳು ಜಾವಗಲ್ ಶ್ರೀನಾಥ್ ವೆಂಕಿ ಪ್ರಸಾದ್ ಅವ್ರು ಏನು ಮಾಡ್ಲಿಲ್ಲ ಯಾಕೆ ಹೇಳೋ ಶ್ರೀನಾಥ್ಗೆ ಸಿಕ್ಸ್ ವಿಕೆಟ್ಸ್ ವೆಂಕಿಗ್ ಒಂದೋ ಎರಡೋ ಬಂತು ನಂಗೆ ನಪ್ಕೋರಂಗೆ ಶ್ರೀನಾಥ್ ಜೋಶಲ್ ಬೌಲಿಂಗ್ ಮಾಡ್ತಾ ಇದಾರೆ ಕೋಪದಲ್ಲಿ ಕೋಪದಲ್ಲಿ ಹೆಂಗ ನೀವು ಹತ್ತು ವಿಕೆಟ್ ಕೊಡ್ತೀವಿ ಅನ್ಬಿಟ್ಟು ಶ್ರೀನಾಥ ಜಬರ್ ಶೀಶ್ ಮಂತಿ ಬಹಳ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಬಹಳ ಕಾಲೆಳಿತಾ ಇದ್ರು ಅವ್ರಿಗು ಕೂಡ ಸಿಕ್ಸ್ ವಿಕೆಟ್ ಜೊತೆ ಟೆನ್ ವಿಕೆಟ್ಸ್ ಜೊತೆ ಕಾದ್ದಾದ್ರು ಕೂಡ ಅನ್ಸಿದೇನು ಗೊತ್ತಾ ಒಂಥರ ಈ ಗೇಮು ನಾನು ಬಿಟ್ಕೊಡಬಾರ್ದು ಅಂತ ಶ್ರೀನಾಥ್ ಬೌಲಿಂಗ್ ಮಾಡಿದ್ದು ಡೊಮೆಸ್ಟಿಕಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಆ ಥರ ಫಿಯೋರಿ ಸ್ಪೆಲ್ ಹಿಂಗಾಗೋಯ್ತಲ್ಲ ಅಂತ ಆ ಗೇಮ್ ನಾನು ಇನ್ನೊಂದಕ್ಕೆ ನಾಪ್ಸ್ಕೊಳ್ತೀನಿ ನಾವು ಮ್ಯಾಚ್ ಸೋತ ಮೇಲೆ ನಮಗೆ ರಘುರಾಮ್ ಭಟ್ ಮ್ಯಾನೇಜರು ನೀವು ಮ್ಯಾಚೇ ಒನ್ ಸೈಡ್ ಓಡಿಸ್ಕೊಂಡ್ವಿ ನಾವು ಖಾರಾಬ್ ಓಡಿಸ್ಕೊಂಡು ಇಂಥ ಟೀಮ್ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ ಮ್ಯಾಚು ದಿಲೀಪ್ ಟ್ರೋಫಿ ಪಂಜ್ ಪಂಜಿಮ್ಗೆ ಹೋಗ್ತೀವಿ ಅದೇ ಇನ್ನೊಂದು ಇತಿಹಾಸ ಅದೇ ಬೇರೆ ಥರ ಇನ್ನೊಂದು ಆಗ ನನಗೆ ಆ ಗೇಮ್ನ ಸೋತಿರೋದಲ್ದಿರೋ ನಾಪಿಕೆ ಏನು ಗೊತ್ತಾಯಿದ್ದೀನಿ ರಘುರಾಮ್ ಭಟ್ ನಮ್ಮ ಕೋಚು ಮತ್ತು ಮ್ಯಾನೇಜರು ಅವ್ರು ಹೇಳಿದ್ರು ಅಲ್ಲರಿ ಮೂರು ದಿನ ಟ್ರಾವೆಲ್ ಮಾಡ್ಕೊಂಬಂದ್ರೆ ಎರಡು ದಿನನೂ ಆಡಲಿವಲ್ರಿ ನೀವು ಇದು ಯಾವ್ದು ಟೀಮ್ ನಿಮ್ಮದು ಎಲ್ಲ ದಿಗ್ಗಿದ್ರಿ ಎಲ್ಲ ಇಂಡಿಯಾಗಾಡಿರೋ ಪ್ಲೇಯರ್ಸ್ ಬಟ್ಮಾಮ್ ಸೈಲೆಂಟ್ ಆಗಿದ್ರು ಆಗ ಕೇಳಿದ್ರು ಫ್ಲೈಟ್ ಒಂದೋ ಎರಡೋ ಇದ್ದಿದ್ದಷ್ಟೇ ಕಲ್ಕಟ್ಟೆಯಿಂದ ಮತ್ತು ಅಗರ್ತಲಾಗೆ ಡೈಲೇ ಡೈಲೆ ಹೊಡಿತದ್ರೆ ಏಯ್ ಇದು ಯಾವ ಫ್ಲೈಟಮ್ಮ ಹಸು ಹೆಮ್ಮೆ ಒಂದಿಲ್ಲ ಎಲ್ಲರೂ ನುಗ್ಸ್ಯಾರ ಈ ಫ್ಲೈಟಲ್ಲಿ ಯಾಕೆಂದ್ರೆ ಓವರ್ ಬುಕ್ಡ್ ಆ ಫ್ಲೈಟು ವಾಪಸ್ ಹೋಗೋಕೆ ಇಲ್ಲ ನಮ್ಮ ಹತ್ರ ಸ್ಟ್ಯಾಂಡಿಂಗಿತ್ತ ವಿಜಯ್ ಹಿಂಗೆ ಇಟ್ಕೊಂಡ್ ಬಂದ ನೀವು ಏನಾದರೂ ಸ್ಟ್ಯಾಂಡಿಂಗ್ ನಾ ಆಡಿದ್ವಿ ಕ್ರಿಕೆಟ್ಗೆ ಸ್ಟ್ಯಾಂಡಿಂಗ್ ಅಲ್ಲೇ ಕರ್ಕೊಂಡ್ಬರ್ಬೇಕಾಗಿತ್ತು ಬಟ್ ಬುಕ್ ಮಾಡೋಕೆ ಟಿಕೆಟ್ ಸಿಕ್ತಲ್ಲ ಜಾನಿ ಯಾಕೆ ಬೇಗ ಸೊತ್ತೋಗಿದೀವಿ ನಾಲ್ಕು ದಿನ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡು ಬೇರೆ ಕಡೆ ಬೇರೆ ಟೈಮ್ ಬುಕ್ ಮಾಡಿದ್ವಿ ಫ್ಲೈಟ್ ನಾವು ಫ್ಲೈಟ್ ಇಲ್ಲ ರೀ ಆ ಹಸು ಎಮ್ಮೆ ಬರೋ ಫ್ಲೈಟ್ ಅಲ್ಲಿ ಹೋಗಬೇಕು ಅಂದ್ರೆ ಅದು ಸಿಕ್ತಾ ರೀ ಬಟ್ ಬಮ್ ಡೈಲಾಗ್ ಬಿಡ್ತಾರೆ ಯಾವ್ದ್ರಿ ನಿಮ್ಮ ಟೀಮ್ ನೋವು ಬೋಯತಾ ಇದಾರೆ ನಾವ್ ನಗ್ತಾ ಇದೀವಿ ಸೋತ್ಬಿಟ್ಟು ಬಿಟ್ಟು ಹತ್ತು ವಿಕೆಟ್ ಆಗಿದೆ ಬಟ್ ಅದಕ್ಕಿಂತ ಮುಂಚೆ ಎರಡು ಮ್ಯಾಚ್ಗಳು ಸಾಕತ್ತಾಗಿ ಗೆದ್ದಿದ್ವಿ ಬಟ್ ನಂಗೆ ಇದು ಯಾಕೆ ನಾಪಕ ಇತ್ತು ಅಂತಂದ್ರೆ ಒನ್ ಆಫ್ ದ ನೈಸಸ್ಟ್ ಹ್ಯೂಮನ್ ಬೀಯಿಂಗ್ಸು ದೇಬಾಶಿಸ್ ಮೋಹಂತಿ ಇಂಡಿಯಾಕ್ಕೆ ಆಡಿದ್ರು ನೈಂಟಿ ನೈನಲ್ಲಿ ವರ್ಲ್ಡ್ ಕಪ್ ಆಡಿದ್ರು ನಾನು ಇನ್ಪಿರ್ಬೋದು ನಿನಗೆ ಇಂಗ್ಲೆಂಡಲ್ಲಿ ಆಡಿದಾಗ ಓಕೆ ವಿಜಯ್ ಅದಾದಮೇಲೆ ಗೋವಾ ಕಥೆ ಹೇಳ್ತಾ ಇದ್ರಿ ಗೋ ಹಿಲ್ಲೇರಿಯಸ್ ಕಥೆ ಅದು ಅದೇ ಸೀಸನ್ ಅಗರ್ತಲ ಟು ಪಂಜಿಮ್ ಫ್ಲೈ ಮಾಡ್ತೀವಿ ನಾವು ಎಲ್ಲಿ ನಾವು ಬೆಂಗಳೂರಿಗೆ ಬರೋದು ಯಾಕೆಂದ್ರೆಲ್ಲ ಬೇರೆ ಬೇರೆ ಊರು ಅವ್ರಲ್ಲ ಇದ್ದಿದ್ದವರು ಸೌತ್ ಝೋನ್ ಅವರು ಅಲ್ಲಿ ಸೌತ್ ವರ್ಸಸ್ ಸೆಂಟ್ರಲ್ ಸೌತ್ ವರ್ಸಸ್ ಸೆಂಟ್ರಲ್ ಹಾ ಪೀಕ್ ಸಮ್ಮರ್ ಏಪ್ರಿಲ್ ಗೋವಾನಲ್ಲಿ ಪಂಜಿಮಲ್ಲಿ ಪೀಕ್ ಸಮ್ಮರ್ ಹೆಂಗಿರುತ್ತೆ ಅಂತ ಅದು ಲಾಸ್ಟ್ ಮ್ಯಾಚ್ ಆಫ್ ದ ಸೀಸನ್ ಅದಾದ್ಮೇಲೆ ಇಂಡಿಯನ್ ಸೀಸನ್ ಕತಮ್ ಏನಿಲ್ಲ ಏನ್ ಇಂಟ್ರೆಸ್ಟ್ ಇರುತ್ತೆ ಇಂಡಿಯಾಗ್ ಇರೋರಿಗೆ ನೆಕ್ಸ್ಟ್ ಏನು ಸೀರೀಸ್ ಇಲ್ಲ ಒಂದ್ ಎರಡು ತಿಂಗಳು ಏನು ಸೀರೀಸ್ ಇಲ್ಲ ಸೆಲೆಕ್ಷನ್ ಸೆಲೆಕ್ಷನ್ಗೂ ಕನ್ಸಿಡರ್ ಆಗ್ತಾ ಇಲ್ಲ ಕಾಟಾಚಾರದ ಮ್ಯಾಚ್ ಪಂಜಿಮ್ ಅಲ್ಲಿ ಟಾಸ್ ನ ಗೆಲ್ತೀವಿ ನಾವು ಗೆದ್ದ ತಕ್ಷಣ ಸೇಮ್ ಶ್ರೀನಾಥು ಅಲ್ಲಿ ಕಾಟ ಕೊಟ್ಟಿರ ಪಂಜಿಮ್ ಸಖತ್ ಬ್ಯಾಟಿಂಗ್ ವಿಕೆಟು ಒನ್ ಅವರ್ ಸ್ವಲ್ಪ ಹಂಗೆ ಹಿಂಗೆ ಅಲ್ಲಾಡುತ್ತೆ ಬ್ಯಾಟಿಂಗ್ ಆಡಿ ಅಂತ ತಿರ್ಗಾಡೋ ಬೇಡ ಅಯ್ಯೋ ಈ ಸ ಪಂಜಿಮಲ್ಲಿ ಸೀಮ್ ಆಗುತ್ತೆ ಬೇಡ ನಾವು ಆಡೋದು ಬ್ಯಾಟಿಂಗು ಬೌಲಿಂಗ್ ಮಾಡೋಣ ನೀವು ವೆಂಕಿ ಎಲ್ಲ ಇದ್ದೀರಾ ಸಾಕತ್ತಾಗಿರುತ್ತೆ ಔಟ್ ಎತ್ಬಿಟ್ಟು ಬೇಗ ಮ್ಯಾಚ್ ಮುಗಿಸ್ಕೊಂಡೋಣ ಸಮ್ಮರ್ ಆಗಲ್ಲ ಅಂತ ಹಠಾ ನೀವು ಕಲೀಲೇಬೇಕು ಬ್ಯಾಟಿಂಗ್ ಜ್ಯಾಮ್ ಲಕ್ಷ್ಮಣ್ ತುಮಾರಿ ಬೆಂಗನ್ಕಿ ಬ್ಯಾಟಿಂಗ್ ಆಡೋ ಅಂತ ನಾವು ಲಂಚ್ಕಿ ಮುಂಚೆ ನೂರೈವತ್ತು ಆಲ್ಔಟ್ ನಾನು ಆ ಮ್ಯಾಚು ಜಾನಿ ಅರವತ್ತು ನೂರೈವತ್ತರಲ್ಲಿ ನಾನು ಅರವತ್ತು ಒಂದು ಬಾಲ್ ಡಿಫೆನ್ಸ್ ಆಡಿಲ್ಲ ಅವರು ದೇವೇಂದರ್ ಬುಂದಾಲೆಯಾಗ ಮತ್ತು ಜೆ ಪಿ ಯಾದವ್ಗೆ ನಾವು ನೂರ ಅರವತ್ತು ಆಲ್ಔಟ್ ಆಗಿಬಿಡ್ತೀವಿ ಆಯಿತಾ ಶ್ರೀನಾಥ್ ರನ್ಔಟ್ ಆ ಮ್ಯಾಚು ರನ್ಔಟ್ ಆದ ತಕ್ಷಣ ಲಂಚ್ ಜಸ್ಟ್ ಆದ ತಕ್ಷಣ ಆಲ್ಔಟ್ ಆಗ್ತೀವಿ ಶ್ರೀನಾಥ್ ತಿರ್ಗಾ ಫ್ಯೂರಿಯಸ್ಸು ಎರಡು ದಿನ ಬೌಲಿಂಗ್ ಮಾಡಬೇಕಲ್ಲ ಈ ಸಮ್ಮರಲ್ಲಿ ಹೆಂಗೆ ಆಡೋದು ಡೊಮೆಸ್ಟಿಕ್ ಅಂತ ಎಲ್ಲರಿಗೂ ಬೈತಾದ್ರೆ ಆಮೇಲೆ ಎಲ್ಲ ಬಂದು ಗ್ರೌಂಡಲ್ಲಿ ಹಿಂಗೆ ನಿಂತಿದ್ದೀವಿ ಶ್ರೀನಾಥ್ ರೆಡಿ ಬಾಲ್ ಇಟ್ಕೊಂಡು ಬೌಲಿಂಗ್ ಮಾಡೋದಕ್ಕೆ ಅವರಿಬ್ಬರು ಬ್ಯಾಟ್ಸ್ಮೆನ್ಗಳು ರೆಡಿ ಅಂಪೈರ್ಸ್ ರೆಡಿ ಸರಿ ಇನ್ನೇನು ಬೌಲಿಂಗ್ ಮಾಡೋಕೆ ರನ್ ಅಪ್ ತೊಗೋಬೇಕು ಸ್ಲಿಪ್ಪಲ್ಲಿರೋರು ಹೇಳ್ತಾರೆ ಇರೇ ಇರೇ ಒಂದು ನಿಮಿಷ ಏನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ ಇನ್ನಿಂಗ್ಸ್ ಬೌಲಿಂಗ್ ಮಾಡಕ್ಕೆ ಸ್ಟಾರ್ಟ್ ಆಗಿಲ್ಲ ಅಂತ ಯಾಕಪ್ಪ ಏನಾಯಿತು ಅಂತ ಹಿಂಗೆ ತಲೆ ಕೆಡಿಸ್ಕೊಂಡು ಶ್ರೀನಾಥ್ ಹೇಳಿದ್ರೆ ವಿಕೆಟ್ ಕೀಪರೇ ಇಲ್ಲ ಯಾರು ಹೇಳು ವಿಕೆಟ್ ಕೀಪರು ಅವಿನಾಶ್ ವೈದ್ಯ ಅಲ್ಲ ತಿಲಕ್ ನಾಯ್ಡು ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಾ ಔಟ್ ಆಫ್ ಔಟ್ ಆಫ್ ಡ್ರೆಸ್ಸಿಂಗ್ ರೂಮಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ ಎಫ್ಸೈ ಇಲ್ಲ ಇಲ್ಲ ಯಾರು ಯಾಕೆಂದ್ರೆ ಇನ್ನಿಂಗ್ಸ್ ಆಗಿರೋದೇ ಗೊತ್ತಿಲ್ಲ ಎಲ್ಲರೂ ರೆಡಿ ಮ್ಯಾಚ್ ಆಡೋಕ್ಕೆ ಮ್ಯಾಚ್ ಅಂಪೈರ್ಸ್ ರೆಡಿ ಬೌಲರ್ಸ್ ರೆಡಿ ಬ್ಯಾಟ್ಸ್ಮನ್ ರೆಡಿ ಇವರು ಆರಾಮಾಗಿ ನಿಂತ್ ಮಲ್ಬಿಟ್ಟು ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ರೂಮಲ್ಲಿ ಇಂಥ ಬ್ಯಾಟಿಂಗ್ ಅಪ್ ಇದೆ ನಮ್ಗೆ ಏನು ಆಗೋದೇ ಇಲ್ಲ ಫೀಲ್ಡಿಂಗ್ ಬರೋದೇ ಇಲ್ಲ ಅಂತ ನಿದ್ದೆ ತಿಲಕ್ ಆಮೇಲೆ ಒಳಗಡೆ ಕರೀರಿ ಅಂತೇಳಿ ತಿಲಕ್ ನಡೋದು ಎಬ್ಬಸ್ದ್ರೆ ಅವ್ರಿಂಗೆ ಮಗ ತೊಳ್ಕೊಂಡು ಗೊತ್ತಲ್ಲ ನ್ಯಾಚುರಲ್ ಸ್ಟೈಲಲ್ಲಿ ಹಿಂಗೆ ಬರ್ತಾರೆ ಹಿಂಗೆ ಬಂದ್ಬಿಟ್ಟು ಆ ಪೊಸಿಷನ್ ನಿಂತ್ಕೊಂಡು ಕಮಾನ್ ಶ್ರೀ ಕಮಾನ್ ಅಂತ ಶ್ರೀನಾಥ್ ಕೋಪ ಅಂದ್ರೆ ನಿಮಗೆ ಇವಾಗ ಚೇರ್ಮನ್ ಆಫ್ ಇಂಡಿಯನ್ ಜೂನಿಯರ್ ಸೆಲೆಕ್ಷನ್ ಕಮಿಟಿ ಈಗಲೂ ಮಲ್ಕೊಂಡಿರ್ತಾರ ಅವರು ಅಂತ ಕೆಲ್ವೇ ಮ್ಯಾಚ್ ಟೈಮ್ ನೋಡ್ತಾ ಇರ್ತಾರ ರಾತ್ರಿ ಮಲ್ಕೊಂಡು ಮಾತ್ರ ಮಲ್ಗೇ ಇಲ್ಲ ಶ್ರೀನಾಥ್ ಬೈತಾ ಇದಾರೆಂಕಿ ಫ್ಯೂರಿಯಸ್ ಐದ್ ದಿನ ಮ್ಯಾಚ್ ನಾಲ್ಕು ದಿನ ಮ್ಯಾಚ್ ಜಾನಿ ಹಿಂಗ್ ಆಡೋದು ಅಂತ ಆ ಮ್ಯಾಚು ಶ್ರೀನಾಥ್ ಫಸ್ಟ್ ಇನ್ನಿಂಗ್ಸು ಸಾಕು ಜೋಶಲ್ಲಿ ಬೌಲಿಂಗ್ ಮಾಡೋರು ಒಂದೆರಡು ಕ್ಯಾಚ್ಗಳು ಹೋಯ್ತು ಸ್ಲಿಪ್ಪಲ್ಲಿ ಒಂದು ತ್ರೀ ಡೋನ್ ಫೋರ್ ಡೌನ್ ಇದ್ದರು ಎಂಡ್ ಆಫ್ ಡೇಸ್ಪ್ಲೇ ನೆಕ್ಸ್ಟ್ ಡೇ ಜ್ಯಾಮು ಮತ್ತು ಲಕ್ಷ್ಮಣ್ಣು ಗ್ರೌಂಡಿಗೆ ಬರ್ತೀವಿ ಆಮೇಲೆ ಬೌಲಿಂಗ್ ಮಾಡೋಕ್ಕೆ ಯಾರಪ್ಪ ಅಂತ ಪ್ಲ್ಯಾನ್ ಡಿಸ್ಕಸ್ ಮಾಡ್ತಿದ್ದೀವಿ ಶ್ರೀನಾಥ್ ಗ್ರೌಂಡಲ್ಲೇ ಇಲ್ಲ ದಿಲೀಪ್ ಟ್ರಾಫಿ ಮ್ಯಾಚ್ ಕ್ಯಾನ್ ಯು ಇಮ್ಯಾಜಿನ್ ದಿಸ್ ದಿಲೀಪ್ ಟ್ರಾಫಿ ಮ್ಯಾಚ್ ಶ್ರೀನಾಥಕ್ಕೆ ಫೋನ್ ಮಾಡಿರಿ ಎಲ್ಲಿದ್ದೀನಿ ಅಂದರೆ ನಾನು ಬೆಂಗ್ಳೂರಿಗೆ ಹೋಗೋಯ್ತು ಸೆಕೆಂಡ್ ಬೆಂಗಳೂರಿಗೆ ಈ ಕ್ಯಾಪ್ಟನ್ ಡಿಸೈಡ್ ಮಾಡಲ್ಲ ಅವ್ರ ಸ್ಪೆಲ್ ಅವರೇ ಡಿಸೈಡ್ ಮಾಡಿ ಮನೆ ಇನ್ನು ನೆಕ್ಸ್ಟ್ ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ ನನ್ ಕೆಲ ಆಗಲ್ಲ ಫೋನ್ ಮಾಡಿದ್ರೆ ಏ ನಾ ಬರಲ್ಲ ಈ ದುಲು ಟ್ರಾಫಿ ಯಾವ ಆಡ್ತಾನೆ ನನ್ ಕೆಲ ಆಗಲ್ಲ ಬಿಸ್ಲು ಅಂದ್ರೆ ಬಿಸಿಲು ಪಂಜ್ ಇದು ಪಂಜಿ ನನಗೆ ಇಂಟ್ರೆಸ್ಟ್ ಇಲ್ಲ ನಾನೇನೋ ಬೀಚ್ ಸೈಡಲ್ಲಿ ಇದ್ದಾರೆ ಅಂದರೆ ನಾನು ಅರ್ಥ ಮಾಡ್ಕೊತಾ ಇದ್ದೆ ವಿಜಯ್ ಗ್ರೌಂಡ್ ಕಡೆ ಬರಲಿಲ್ಲ ಬೀಚ್ ಸೈಡ್ ಇದ್ರು

ನಾವು ನೂರ ಅರವತ್ತು ಔಟ್ ಆದಮೇಲೆ ಮುನ್ನೂರ ಮೂವತ್ತು ಮ್ಯಾಚ್ ಡ್ರಾ ಆಗುತ್ತೆ ಒಂದು ಹಂತದಲ್ಲಿ ಲೀಡೆಲ್ಲ ತಗೊಂಡು ಒಬ್ಬನೇ ವ್ಯಕ್ತಿ ಮುನ್ನೂರಲ್ಲಿ ಬ್ಯಾಟಿಂಗು ನಾವು ನೂರ ಅರವತ್ತು ಏನೇ ಮೋಟಿವೇಶನ್ ಇರುತ್ತೆ ಏನು ಮಾಡಿದ್ರೆ ಅಂತಂದ್ರೆ ದುಲೀಪ್ ಟ್ರಾಫಿ ಫಸ್ಟ್ ಕ್ಲಾಸ್ ಗೇಮು ಎಲ್ಲರೂ ಬೌಂಡ್ರಿ ಲೈನ್ ಮೇಲೆ ಇರುತ್ತಲ್ಲ ಹಿಂಗೆ ಬೌಂಡ್ರಿ ಲೈನ್ ಮೇಲೆ ಅಲ್ಲಿ ಕೂತಿದ್ದೀವಿ ಅವ್ನು ಬೌಂಡ್ರಿ ಹೊಡ್ದ ತಕ್ಷಣ ತಗೊಂಡೋಗಿ ಬಾಲೆ ತಾಕೋದು ಹಿಂಗೆ ಯಾರು ಮಾಡ್ತೀರಾ ಬೌಲಿಂಗು ಇಲ್ಲೇ ಎಸ್ ನೀವು ತೆಗೆದು ನೋಡಿ ಇವತ್ತು ಸ್ಕೋರ್ ಕಾರ್ಡಲ್ಲಿ ಅದಾದ್ಮೇಲೆ ಗಗನ್ ಕೂಡ ಇಂಡಿಯಾಗೆ ಆಡ್ತಾರೆ ಆ ಮುನ್ನೂರರಿಂದ ಈ ಬರೀ ಇಂಡಿಯಾಗೆ ಆಡೋದಲ್ಲ ಇಂಡಿಯಾಗೆ ಆಡಿದ ಮೇಲೆ ಅವರು ಇಂಡಿಯನ್ ಸೆಲೆಕ್ಷನ್ ಕಮಿಟೀ ಏನು ಸೀನಿಯರ್ ಸೆಲೆಕ್ಷನ್ ಕಮಿಟಿ ಮೆಂಬರ್ ಆಗ್ತಾರೆ ಎಮ್ ಎಸ್ ಕೆ ಅವ್ರು ಚೇರ್ಮನ್ ಆದಾಗ ಗಗನ್ ಕೊಡ ವಾಜ್ ಒನ್ ಆ ದಿ ಮೆಂಬರ್ ಕರೆಕ್ಟಾ ಎಕ್ಸಾಕ್ಟ್ಲಿ ಆ ತ್ರೀ ಥರ್ಟಿ ಹೊಡೆದಿದ್ರೆ ಅವ್ರು ಇಂಡಿಯಾಗೆ ಆಡ್ತಾಯಿಲ್ಲ ಸೆಲೆಕ್ಷನ್ ಕಮಿಟೀಲೂ ಇರ್ತಾ ಇರಲಿಲ್ಲ ನೋಡಿ ನಸೀಬ್ ಹೆಂಗಿದೆ ಅಂತ ಥ್ಯಾಂಕ್ಸ್ ಟು ಜವಗಲ್ ಶ್ರೀನಾಥ್ ಜವಗಲ್ಗೆ ಏನಾರು ಗಿಫ್ಟ್ ಕಳ್ಸೋರ ಗಗನ್ ಕೊಡ ಆಮೇಲೆ ಅವ್ರು ಇಂಟಲೆನ್ಸ್ ಮಾಡೋರು ಅಲ್ಲ ಗಗನ್ ಕೊಡ ಆಮೇಲೆ ಶ್ರೀನಾಥ್ನ ಸೆಲೆಕ್ಟ್ ಮಾಡಲಿಲ್ವಾ ಅಥವಾ ಆ ಟೈಮಲ್ಲಿ ಶ್ರೀನಾಥ್ ರಿಟೈರ್ ಆಗಿಬಿಟ್ಟಿದ್ರು ಏನು ಹೇಳ್ತಾ ಇದೀನಿ ಅಂತ ಪ್ರಾಬಬ್ಲಿ ಶ್ರೀನಾಥ್ ಬಿಟ್ಟು ಅಂತಂದ್ರೆ ಇನ್ಯಾರಿಗೂ ಅದು ಇರಲಿಲ್ಲ ಬೋಲೋಸಲ್ಲಿ ನಾನು ಹೇಳ್ತಾ ಇರೋದು ಮೇ ಬಿ ಒಂದು ಅನಿಲ್ ಕುಂಬಡೆಗೆ ಗಿತ್ತೇನೋ ಚೂಸ್ ಮಾಡೋದು ಮ್ಯಾಚ್ಗಳನ್ನ ಯಾವಾಗ ಬೇಕಾದ್ರೆ ಆಡೋದು ಯಾವಾಗ ಬೇಕಾರ ಬೇಡ ಅಂತೇಳಿ ಮಿಡ್ ಆಫ್ ದ ಗೇಮಲ್ಲಿ ಓನ್ಲಿ ಶ್ರೀನಾಥ್ ಇಸ್ ಕೇಪಬಲ್ ನನ್ನ ಪ್ರಕಾರ ಅದು ಇತಿಹಾಸ ನನ್ನ ಪ್ರಕಾರ ಇದು ಇತಿಹಾಸ್ಯ ಅಂತ ನಾನು ಹೇಳ್ತೀನಿ ನನ್ನ ಪ್ರಕಾರ ಈಗಲೂ ಕೇಳಿದ್ರೆ ಹೇಳ್ತಾರೆ ಹೇಳ್ತೇನೆ ಯಾವ ಸಾಕಾಗಿತ್ತು ನನ್ನ ಕ್ರಿಕೆಟ್ ಅಷ್ಟು ಆಡಿ ಆಡಿ ಯಾವನ್ ಬರ್ತಾರೆ ಅಂತ ಪಾಪ ವೆಂಕಿ ಮಾಡೋಷ್ಟು ಮಾಡಿದ್ರೆ ಎಫರ್ಟು ಆಮೇಲೆ ಮುನ್ನೂರ ಹದಿನಾಲ್ಕು ಆಮೇಲೆ ವೆಂಕಿಗೆ ಅಲ್ಲೇ ಕೈ ಇಂಜುರಿ ಆಗಿದೆ ಅನ್ಸಿ ನೀ ಅಷ್ಟೊಂದು ಬೌಲಿಂಗ್ ಹಾಕ್ಸ್ಬಿಟ್ಟಿ ಯಾರ ಆಮೇಲೆ ಏನು ಗೊತ್ತಾ ಹಿಂಗೆ ತಗ್ಲಾಕಿದ್ರೆ ಆ ತೋಳೋ ತನ ಅಂತಾನೆ ಗಾಳಿಗೆ ಹಿಂಗೆ ಅಲಾಡ್ತಾ ಆಯ್ತು ಅಷ್ಟು ಓವರ್ ಬೌಲಿಂಗ್ ಒಬ್ಬ ತ್ರೀ ತರ್ಟಿ ಹೊಡೆದೇನೆ ಅಂದ್ರೆ ಇಮ್ಯಾಜಿನ್ ಮಾಡಿ ಹಾಂ ಬಿಸಿಲು ಆಮೇಲೆ ಕ್ರಿಕೆಟ್ ಒಂಥರ ನರ್ಕ ಅನ್ಸ್ಬಿಟ್ಟು ಅನಿಲ್ ಇರ್ಲಿಲ್ವಾ ಮ್ಯಾಚ್ ಇಲ್ಲ ಇರಲಿಲ್ಲ ಅನಿಲ್ ನಾ ಫಸ್ಟೇ ಆಡಲ್ಲ ಅಂತ ಹೇಳಿದ್ರು ಯಾಕೆ ಅನಿಲ್ಗೆ ನನಗೆ ಗೊತ್ತಿರೋ ಹಂಗೆ ಹುಷಾರಿರಲಿಲ್ಲ ಅಥವಾ ಫಿಟ್ ಆಗಿರಲಿಲ್ಲ ಅನಿಲ್ ಫೋರ್ ಸೈಟ್ ಇತ್ತು ಈ ಮ್ಯಾಚ್ ಬಟ್ ಸಮ್ ಆಫ್ ದ ಬೆಸ್ಟ್ ಪ್ಲೇಸ್ ನೋಡಿದ್ದೀನಿ ನಾನು ಆ ಟೈಮಲ್ಲಿ ಇತಿಹಾಸ ಬರೆದ್ರು ಅಂತ ಹೇಳಿದ್ನಲ್ಲ ನಾನು ಒಂಥರ ಪ್ರಿವಿಲೇಜ್ಡ್ ಆ ಟೀಮ್ ಅಂತ ಸೌತ್ ಝೋನಲ್ಲಿ ಆಡಿದಾಗ ಎಷ್ಟೊಂದು ಜನ ಹೆದ್ರಕೊಳ್ಳೋರು ಜನ ಶ್ರೀನಾಥ್ ವೆಂಕಿ ಅಂತ ಈ ಇಂಡಿಯನ್ ಅಟ್ಯಾಕ್ ಸೌತ್ ಜೋನ್ ಅಟ್ಯಾಕ್ ನನ್ನ ಪ್ರಕಾರ ಅಲ್ಲಿ ಅನಿಲ್ ಜೋಶಿ ವೆಂಕಿ ಮತ್ತು ಜವಾಗಲ್ಲಿ ಹಾಕಿದ್ರು ನಾಲ್ಕು ಜನ ಅಂದರೆ ಇಂಡಿಯನ್ ಬೋಲಿಂಗ್ ಆಟಾಗಿ ಬಿಟ್ಟರೆ ನಾವು ನಾಲ್ಕು ಐದು ಓವರ್ ಬೋಲಿಂಗ್ ಮಾಡ್ತಿದ್ವಿ ಅಷ್ಟೇ ಇನ್ನೇನಿಲ್ಲ ಬಿಟ್ಟರೆ ಅಲ್ಲ ಕೊಟ್ರೆ ಹಂಗೇನೆ ಇದ್ದಿದ್ದು ಬಟ್ ಎಂತ ಎಕ್ಸ್ಪೀರಿಯನ್ಸ್ ಈಗಲೂ ಕೂಡ ಕಣ್ಣಲ್ಲಿ ಕಡ್ದಂಗಿದೆ ನನಗೆ ಅಂತಂದ್ರೆ ನಮ್ಮ ಇಂಡಿಯನ್ ಹಿಸ್ಟ್ರಿ ಇಂಡಿಯನ್ ಡೊಮೆಸ್ಟಿಕ್ ಅಂತ ಇದ್ವಿ ಟ್ರೋಫಿ ಟ್ರಾಫಿ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ಟೋರ್ನಮೆಂಟ್ ಅವಾಗ ಇದ್ದಿದ್ದು ಯಾರ್ಯಾರು ರನ್ ನಡಿತಾರೋ ಅವರೆಲ್ಲ ಸ್ಟ್ರೇಟ್ ಆಗೇ ಬಂದಿರೋರು ಇಂಡಿಯನ್ ಟೀಮಲ್ಲಿ ಅಲ್ಲ ಅವಾಗ ಪಾತ್ ಎಷ್ಟು ಡಿಫಿಕಲ್ಟ್ ಇತ್ತು ಒಂದು ಆಮೇಲೆ ಮ್ಯಾಚಸ್ಸು ಫ್ಯೂ ಅಂಡ್ ಫಾರ್ ಇವಾಗ ಇಂಡಿಯಾ ಪ್ಲೇಯರ್ಸು ನಿಮಗೆ ದಿಲೀಪ್ ಟ್ರೋಫಿ ಬಂದು ಆಡ್ತಾರ ಬಹಳ ಕಮ್ಮಿ ಅದು ಏನೋ ಕಮ್ ಬ್ಯಾಕ್ ಮಾಡಕ್ ಟ್ರೈ ಮಾಡ್ತಾ ಇರ್ ಯಾರೋ ಟೀಮಿಂದ ಆಚೆ ಹೋಗಿದ್ದಾರೆ ಅಂದ್ರೆ ಮೇ ಬಿ ಬಂದು ಆಡ್ಬೋದು ಅಂತ ಹೇಳ್ಬೋದು ಇಂಡಿಯನ್ ಟೀಮ್ ಪ್ಲೇಯರ್ಸು ನಾನು ಅದು ಇಂಡಿಯಾ ಮೇಲೆ ನಾನು ಹೇಳ್ತೇನೆ ಎಂಟು ಜನ ಆ ಟೀಮಲ್ಲಿ ಇದ್ದಿದ್ದು ಸೊ ನೀನು ಹೇಳ್ದಂಗೆ ಇವಾಗ ಇದ್ದಿದ್ದ ಪರಿಸ್ಥಿತಿ ಬೇರೆ ಅವಾಗ ಇದ್ದಿದ್ದ ಪರಿಸ್ಥಿತಿ ಬೇರೆ ಬಟ್ ಏನೇ ಹೇಳೋ ಆ ಕ್ವಾಲಿಟಿ ಕ್ರಿಕೆಟ್ ಮಜಾ ಆಯ್ತು ಅಲ್ಲ ಅದು ಅಡಿಪಾಯ ಹಾಕೊಂಡಿದ್ದಕ್ಕೆ ಇವತ್ತು ಇದ್ದೀವಿ ನಾವು ಅಂತ ನಾನು ಹೇಳ್ತೀನಪ್ಪ ಅದೇ ನನಗೇನು ಅದೇ ಹೇಳಲ್ಲ ಶೇಮ್ಲೆಸ್ ಆಗಿ ಹೇಳ್ತೀನಿ ಅಂತ ಔಟ್ ಆಗಿದ್ದೆ ಅಯ್ಯೋ ತೊಡಗಿದ್ದು ಕೂಡ ನಮಗೆ ಖುಷಿ ಆಗುತ್ತೆ ಹೌದು ಅವ್ರ ಜೊತೆ ಆಡಿದ್ದು ಒಂಥರ ಖುಷಿ ಆಗುತ್ತೆ ಬಟ್ ಮೋಹಂತಿ ಹಿಸ್ಟ್ರಿ ಆದರೂ ನಮ್ಮ ಜವಗಲ್ ಶ್ರೀನಾಥು ಹಿಸ್ಟ್ರಿ ಆದರು ಮಿಸ್ಟ್ರಿ ಆದರು ಅಂತೇಳಿ ಅಂದರೆ ಯಾಕಂದರೆ ರಾಹುಲ್ ಡ್ರೈವಿಡ್ ಗೊತ್ತಾಗಿಲ್ಲ ಅವ್ರು ಎಲ್ಲಾದರು ಗೋವಾ ಸೆಕೆಂಡ್ ಅಂತ ಅದೇ ಮಿಸ್ಟ್ರಿ ಅಂತ ಹೇಳಿದ್ದೆ ನಾನು ಈಗಲೂ ನಾಪಿಸ್ಕೊಳ್ತಾರೆ ಒನ್ ಅಂಡ್ ಓನ್ಲಿ ಕೇಪಬಿಲಿಟಿ ಇದ್ದಿದ್ದು ಅಂದರೆ ಅದು ನಮ್ಮ ಜಾಬ್ ಸಿಂಗ್ ಸೊ ಇವತ್ತಿನ ಕಥೆ ಇಲ್ಲಿಗೆ ಮುಗಿಸೋಣ ವಿಜಯ್ ಆಯ್ತಾ ಸೊ ಇತಿಹಾಸದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತೊಗೊಂಡ್ಬರ್ತಾರೆ ವಿಜಯ್ ಅವರು ಅದು ಅರ್ಥ ನಾವು ಟಾಟಾ ಬಾಬಾ ಹೇಳ್ತೀವಿ ಜೈನ್ ಜಯಕರ್ನಾಟಕ ಕೃಷ್ಣ ಅರ್ಪಣ ಥ್ಯಾಂಕ್ ಯು ವೆರಿ ಮಚ್